ಬಗ್ಗೆ ನನಗೆ ಬಹಳ ಕನಿಕರ ಉಂಟಾಗ್ತದೆ. ಈ ದೇಶದಾಗ ಮೊದಲನೇ ಬಾರಿಗೆ ಪುಲ್ವಾಮಾ ದಾಳಿ ಆದ ನಂತರ ಏರ್ ಸ್ಟ್ರೈಕ್ ಆಯಿತು. ಅವರಿಗೆಲ್ಲ ಅಭಿನಂದನ ಅಲ್ಲೇ ಸಿಕ್ಕಾಕೊಂಡಾಗ ಅವರು ಅಭಿನಂದನ್ ಅವರು ಬಹಳ ಖುಷಿಯಾಗಿರ್ತಾರೆ. ಅಭಿನಂದನ್ ಅಲ್ಲಿ ಪಾಕಿಸ್ತಾನದ ಕೊಂದು ಹಾಕ್ತಾರೆ. ನಾವು ಇದನ್ನ ಒಂದು ಅವಕಾಶ ತಗೊಂಡು ಮೋದಿನ ಟಾರ್ಗೆಟ್ ಮಾಡಬಹುದು. ಆದರೆ ಮೋದಿಯವರು ಇದಕ್ಕಿಂತ ಬಹಳ ಅವರು ದೀರ್ಘವಾಗಿ ವಿಚಾರ ಮಾಡ್ತಾರೆ. ಅವ್ರು ಮೊದಲೇ ಪ್ಲಾನ್ ಮಾಡಿರ್ತಿದ್ರು, ಅಕಸ್ಮಾತ್ ಸಿಕ್ಕರೆ ಏನು ಮಾಡಬೇಕು, ಅಕಸ್ಮಾತ್ ಅಂದ್ರೆ ಸಿಕ್ಕರೆ ಅಂದ್ರೆ ವಾಪಸ್ ಬರಲಿಲ್ಲ ಅಂದ್ರೆ, ಅಕಸ್ಮಾತ್ ವಾಪಸ್ ಬರಲಿಲ್ಲ ಅವ್ರು ಕಲಿಸ್ಕೊಂಡು ತಯಾರಾಗಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿ ಅದಕ್ಕೆ ತಕ್ಷಣ ಅವರು ಎಲ್ಲ ಹಂತಗಳಲ್ಲಿ ಜಾಗತಿಕ ಫೋರಂಗಳಲ್ಲಿ ಒಂದು ಅಲರ್ಟ್ ಅಂತ ಅಭಿನಂದನಿಗೇನಾದರೂ ಆದರೆ ನಾವು ಸೂಕ್ತವಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಅಂತ. ಅದರ ಪರಿಣಾಮ ಅಭಿನಂದನ್ ಅತ್ಯಂತ ಸುರಕ್ಷಿತವಾಗಿ ವಾಪಸ್ ಬಂತು. ಇವೆಲ್ಲ ಕಾಂಗ್ರೆಸ್ ಅವರಿಗೆ ತಿಳಿದಿಲ್ಲ. ಕಾಂಗ್ರೆಸ್ ಅವರು ಪುಷ್ಟೀಕರಣದ ರಾಜಕಾರಣ ಮತ್ತು ಅವರಿಗೆ ಪ್ರದರ್ಶನ ಅವರು ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಕಾಂಗ್ರೆಸ್ ಪಾರ್ಟಿಯವರ ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅವರ ನೀತಿ ಅದ. ಹೀಗಾಗಿ ಈ ತರ ಎಲ್ಲ ಅತ್ಯಂತ ಬಾಲಿಷ್ಯವಾಗಿ ಮಾತನಾಡ